नमस्कार वीक्षकरे एसआर कन्नड टीवी चानल गे स्वागत नावु निम्म ज्योतिष्य रत्नाकर पंडित गणपति भट्ट गुरुजी वीक्षकरे इवत्तिन संचिकेयल्लि माट मंत्र वामाचार हेगे माडुत्तारे मनुष्यन मेले इदर दुष्परिणाम याव रीतियल्लि बीरुत्तदे शास्त्रगळ प्रकार इदर परिशोधने हागू इदर परिहार नावु इवत्तोंदु सण्ण संचिकेयल्लि तिळ्कोळ्ळुवंत प्रयत्न माडोण ई माट मंत्र ओब्ब व्यक्तिय जीवनवन्ने नाश माडुवष्टु मारक शक्तियन्नु होंदिरुत्तदे ಯಾಕಂದ್ರೆ ಇದೊಂದು ಕೆಟ್ಟ ಪದ್ಧತಿ ಈ ಅಸೂಯೆ ದ್ವೇಷ ಕ್ರೋಧ ಮಸ್ತರ ಹಾಗೆಯೇ ಮತ್ಯಾವುದೋ ದುಷ್ಟ ಕಾರಣಗಳಿಗೋಸ್ಕರ ಅಥವಾ ದುರಂಕಾರದ ಮನಸ್ಥಿತಿಗೋಸ್ಕರ ದುರಾಸೆಗೋಸ್ಕರ ಮನುಷ್ಯನ ಮೇಲೆ ಮನುಷ್ಯನೇ ಮಾಡುವಂತಹ ಒಂದು ತಾಂತ್ರಿಕ ಪದ್ಧತಿ ಇದು ಸಾಮಾನ್ಯವಾಗಿ ಈ ಮಾಟ ಮಂತ್ರ ಪ್ರಯೋಗದ ಸಂದರ್ಭದಲ್ಲಿ ಮಾಟ ಮಂತ್ರಕ್ಕೆ ಒಳಗಾದಂತಹ ವ್ಯಕ್ತಿಗೆ ಇದರ ಪರಿಣಾಮ ಏನು ಗೊತ್ತಾಗುವುದಿಲ್ಲ ಆದರೆ ತಂತ್ರ ಮಂತ್ರ ಅವರಿಗೆ ತಾಕಿದ ನಂತರ ಕಾಲಕ್ರಮೇಣ ಅದರ ಪರಿಣಾಮ ಬಹಳ ಭೀಕರವಾಗಿರುತ್ತದೆ ಕೆಲವರಿಗೆ ಕುಟುಂಬದ ಮೇಲೆ ಆರ್ಥಿಕವಾಗಿ ತೊಂದರೆ ಆದರೆ ಇನ್ನು ಕೆಲವರಿಗೆ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ ಇನ್ನು ಕೆಲವರಿಗೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ ದೈಹಿಕವಾಗಿ ಹಿಂಸೆಗಳನ್ನು ಅನುಭವಿಸ್ತಾ ಇರ್ತಾರೆ ಶತ್ರುಗಳ ಕಾಡಾಟ ಶುರು ಆಗ್ತದೆ ಸುಖ ಶಾಂತಿ ನೆಮ್ಮದಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಈ ಮಾಟ ಮಂತ್ರದಂತಹ ಸಮಸ್ಯೆಗೆ ಒಳಗಾದಂಥ ವ್ಯಕ್ತಿಗಳಿಗೆ ತೊಂದರೆ ಶುರು ಆಗ್ತದೆ ಹಾಳಾಗ್ತದೆ ಅಂತ ಹೇಳ್ಬೋದು ಹಾಗೆಯೇ ಹೇಗೆ ಮಾಡುತ್ತಾರೆ ಈ ಮಾಟ ಮಂತ್ರ ತಿಳ್ಕೊಳ್ಳೋಣ ಸ್ವಲ್ಪ ನೋಡಿ ಮಾಟ ಮಂತ್ರ ನೂರಾರು ವಿಧಿಗಳಲ್ಲಿ ಮನುಷ್ಯನ ಮೇಲೆ ಪ್ರಯೋಗಾತ್ಮಕವಾಗಿ ಪರಿಹಾರ ಮಾಡಿಬಿಡ್ತಾರೆ ಈ ಮನುಷ್ಯನ ಮೇಲೆ ಮಾಡುವಂಥ ಒಂದು ವಿಧಾನ ಯಾವುದಪ್ಪ ಅಂತ ಹೇಳಿದರೆ ಬಹಳ ಮಾರಕ ಪದ್ಧತಿಗಳಲ್ಲಿ ಕೆಲವೊಂದು ಕಡೆ ಈ ಗೊಂಬೆಗಳ ಮನುಷ್ಯನ ಗೊಂಬೆಗಳ ಆಕೃತಿ ಮಾಡ್ಕೊತಾರೆ ಯಾಕಂದರೆ ಮನುಷ್ಯನ ಮೇಲೆ ತಂತ್ರ ಮಂತ್ರ ಮಾಡಬೇಕು ಅಂತ ಹೇಳಿದರೆ ಆ ಮನುಷ್ಯನಂತಹ ಗೊಂಬೆಗಳಿಗೆ ಪ್ರಾಣ ಪ್ರತಿಷ್ಠೆಗಳನ್ನು ಕೊಟ್ಟು ಆ ಗೊಂಬೆಗಳ ಮೇಲೆ ತಾಂತ್ರಿಕವಾಗಿ ಮಾಟ ಮಂತ್ರದಂತಹ ಪ್ರಯೋಗಗಳನ್ನ ಮಾಡಿ ಆ ಗೊಂಬೆಗಳನ್ನ ಹಾನಿ ಮಾಡ್ತಾರೆ ಆ ಗೊಂಬೆಗಳಿಗೆ ತೊಂದರೆ ಕೊಡ್ತಾರೆ ಈ ರೀತಿಯಲ್ಲಿ ಆ ಗೊಂಬೆಗಳ ಮೇಲೆ ಹಾನಿ ಮಾಡಿದಾಗ ಇದರಿಂದ ಏನಾಗ್ತದೆ ಯಾವ ವ್ಯಕ್ತಿಯ ಮೇಲೆ ನಾವು ಸಂಕಲ್ಪನೆ ಮಾಡಿಕೊಂಡು ಅಥವಾ ಪ್ರತಿಷ್ಠಾಪನೆ ಮಾಡಿ ಮಾಡಿರ್ತಾರೋ ಆ ವ್ಯಕ್ತಿಗೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಶುರುವಾಗ್ತಾನೆ ಹೋಗುತ್ತೆ ಇದು ಗೊಂಬೆಗಳ ಮುಖಾಂತರ ಮಾಡುವಂತ ತಂತ್ರ ಈ ಮಾಟ ಮಂತ್ರವನ್ನು ಗುರುತಿಸೋದು ಹೇಗೆ ಒಂದು ವೇಳೆ ನಿಮ್ಮ ಮೇಲೆ ಏನಾದರೂ ಮಾಟ ಮಂತ್ರದಂತಹ ನಕಾರಾತ್ಮಕ ಶಕ್ತಿಯ ಪ್ರಯೋಗ ಏನಾದರೂ ಆಗಿದ್ದರೆ ದೇಹದಲ್ಲಿ ಇಂತಹ ಬದಲಾವಣೆಗಳು ನೀವು ಗುರುತಿಸ್ಬೋದು ಕೆಲವೊಬ್ಬರಿಗೆ ಮನೆಯಲ್ಲಿ ಗುರುತಿಸಿ ತಂತ್ರ ಮಂತ್ರದ ಶಕ್ತಿ ಆವರಿಸ್ಕೊಂಡಿದ್ದರೆ ಹಸಿವು ಬಾಯಾರಿಕೆ ಆಗುವುದಿಲ್ಲ ಎಷ್ಟೇ ಊಟ ಮಾಡಿ ಅಂತ ನೀವು ಬಲವಂತ ಮಾಡಿದ್ರೂ ಆ ವ್ಯಕ್ತಿಗಳು ಊಟ ಮಾಡುವುದಿಲ್ಲ ಹಾಗೆ ಬಾಯಾರಿಕೆ ಆಗುವುದಿಲ್ಲ ಸುಖ ಸುಮ್ಮನೆ ಮಂಕಾಗಿ ಒಂದು ಮೂಲೆಯಲ್ಲಿ ಕುಂತಿರ್ತಾರೆ ಹಾಗೆ ದೇಹದಲ್ಲಿ ನಿಶಕ್ತಿ ಆಯಾಸ ಹೆಚ್ಚಾಗೋದು ಇನ್ನೂ ಮನಸ್ಸು ಬಹಳ ದುರ್ಬಲವಾಗೋದು ಆ್ಯಕ್ಟಿವೇ ಇರೋದಿಲ್ಲ ಏನು ಕೆಲಸ ಮಾಡಲಿಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಸೋಮಾರಿತನಕ್ಕೊಳಗಾಗಿ ಮನಸ್ಸು ದುರ್ಬಲವಾಗಿ ಯೋಚನಾಶೀಲತೆಗೆ ಹೋಗ್ಬಿಡ್ತಾರೆ ಇನ್ನು ವಿಪರೀತ ನಿದ್ದೆ ಮಾಡೋದು ಕೆಲವೊಬ್ಬರು ಇನ್ನೂ ಕೆಲವೊಬ್ಬರು ಈ ತಂತ್ರ ಮಂತ್ರದ ಶಕ್ತಿಯಿಂದ ನಿದ್ದೆನೇ ಮಾಡದೆ ಕಣ್ಣು ಬಿಟ್ಕೊಂಡು ಒಬ್ಬರೇ ಕುಂತು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಕೆಲವೊಬ್ಬರಿಗೆ ಹಗಲು ಕನಸು ಅಥವಾ ರಾತ್ರಿ ಕನಸುಗಳಲ್ಲಿ ಕೆಟ್ಟ ಕೆಟ್ಟ ಭಯಾನಕ ಕನಸುಗಳನ್ನ ಕಾಣೋದು ದುಷ್ಟ ವಿಚಾರಗಳು ಕನಸಿನಲ್ಲಿ ಕಂಡುಬರೋದು ಒಬ್ಬಂಟಿಯಾಗಿ ಒಬ್ಬರೇ ಇರಲಿಕ್ಕೆ ಬಹಳ ಇಷ್ಟಪಡೋದು ಸ್ನೇಹಿತರಿಗೆ ಒಡನಾಡಿಗಳ ಸಂಬಂಧ ಹಾಳು ಮಾಡಿಕೊಳ್ಳೋದು ಕುಟುಂಬದವರ ಸಂಬಂಧದಿಂದ ದೂರ ಇರೋದು ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಹಾಗೆ ಈ ಅನಾರೋಗ್ಯಕ್ಕೆ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗೋದು ಮನೆಯಲ್ಲಿ ದೈವ ದೇವತೆಗಳ ಪೂಜೆ ಮಾಡದೇ ಇರೋದು ದೇವಸ್ಥಾನಗಳಿಗೆ ಹೋಗದೇ ಇರೋದು ಹಾಗೂ ಕೂಡ ಮನೆಯಲ್ಲಿ ಈ ನಕಾರಾತ್ಮಕ ಶಕ್ತಿಗಳಿಂದ ದೈವ ವೃಕ್ಷಗಳು ಅಂತ ಬರ್ತವೆ ಈ ಅಲವೇರ ಹಾಗೆ ಈ ತುಳಸಿ ಗಿಡ ಎಕ್ಕದ ಗಿಡ ಇಂಥ ಗಿಡಗಳು ಒಣಗಿ ಬೀಳೋದು ಅಥವಾ ಕಟ್ಟಾಗಿ ಬೀಳೋದು ತುಂಡಾಗ್ತಾ ಇರೋದು ಎಲೆಗಳು ಈ ರೀತಿಯಲ್ಲಿ ಬಾಡಿ ಹೋಗ್ತಾ ಹೋದರೆ ಇಂತಹ ಬದಲಾವಣೆಗಳು ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿದೆ ಹಾಗೆ ತಂತ್ರ ಮಂತ್ರಕ್ಕೆ ಆ ಕುಟುಂಬಸ್ಥರು ಒಳಗಾಗಿದ್ದಾರೆ ಅಂತ ಶಾಸ್ತ್ರಗಳ ಪ್ರಕಾರ ತಿಳ್ಕೊಬೋದಾಗ್ತದೆ ವೀಕ್ಷಕರೇ ಹಾಗೆ ಈ ಮಾಟ ಮಂತ್ರಕ್ಕೆ ಸರಳ ಪರಿಹಾರ ವಾಸ್ತು ಸಲಹೆಗಳೇನು ಸೂಕ್ಷ್ಮವಾಗಿರ್ತದೆ ಅಷ್ಟೇ ತಂತ್ರ ಮಂತ್ರಕ್ಕೆ ಒಳಗಾದರೂ ಒಂದು ಪ್ರಯತ್ನ ಮಾಡಿ ಇದನ್ನು ಪರಿಹಾರ ಕೂಡ ಮಾಡ್ಕೋಬೋದು ಈ ತಂತ್ರ ಮಂತ್ರದ ಲಕ್ಷಣ ಮಾಟ ಮಂತ್ರದ ಲಕ್ಷಣ ಇರುವಂತಹ ವ್ಯಕ್ತಿಗಳು ಏನು ಮಾಡ್ತೀರಂದರೆ ದೇವಸ್ಥಾನಕ್ಕೆ ಹೋಗಿ ಈ ವಿಚಾರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ
ಒಂದು ರೂಪಾಯಿ ನಾಣ್ಯವನ್ನು ನೀವು ತೊಗೊಂಡೋಗಿ, ಹಾಗೆ ಒಂದು ಮುಷ್ಟಿಯಲ್ಲಿ ಅಕ್ಕಿ ಹಿಡ್ಕೊಂಡೋಗಿ ಅಥವಾ ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕ್ಕೊಂಡೋಗಿ. ಸ್ವಲ್ಪ ಈ ದೇವಸ್ಥಾನದ ದ್ವಾರ ಬಾಗಿಲು ದಾಟ್ಕೊಂಡು ಗರ್ಭಗುಡಿ ಹತ್ರ ಹೋಗಿ ನಿಮಗೇನು ಆಗ್ತಾ ಇದೆ ನೋವು, ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಹಾಗೆ ಈ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇರೋದು, ನರಳುತ್ತಾ ಇರೋದು, ಕೆಲಸ ಕಾರ್ಯದಲ್ಲಿ ಸಮಸ್ಯೆ ಆಗ್ತಾ ಇರೋದು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಆಗ್ತಾ ಇರೋದು ಈ ತಂತ್ರ ಮಂತ್ರದ ಬಾಧೆಯಿಂದ ಅಂತ ನೀವು ನೆನೆಸ್ಕೊಂಡು ಆ ಒಂದು ಮುಷ್ಟಿಯಲ್ಲಿ ಹಿಡಿದಿರುವಂಥ ಅಕ್ಕಿ ಜೊತೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ದೇವಸ್ಥಾನದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವಿಟ್ಟು ಸಂಕಲ್ಪನೆ ಮಾಡಿಕೊಂಡು ಬನ್ನಿ. ಕಾಲಕ್ರಮೇಣ ದೇವತೆಗಳ ಅನುಗ್ರಹದಿಂದ, ಯಾಕಂದರೆ ದೇವತೆಗಳ ಶಕ್ತಿ ಮುಂದೆ ಯಾವ ನಕಾರಾತ್ಮಕ ಶಕ್ತಿನೂ ಉಳಿಯೋಲ್ಲ, ದೈವಶಕ್ತಿನೇ ಪ್ರಶಸ್ತವಾಗಿರೋದು. ಆ ದೈವಶಕ್ತಿಯ ಅನುಗ್ರಹ ನಿಮಗೆ ಆಗ್ತದೆ. ಇಂಥ ನಕಾರಾತ್ಮಕ ಶಕ್ತಿಗಳು, ಮಾತಾ ಮಂತ್ರದ ಸಮಸ್ಯೆಗಳಿಂದ ನೀವು ನರಳುತ್ತಾ ಇದ್ದರೆ ಅದು ಪರಿಹಾರ ಸಿಗುತ್ತೆ, ನಿಮ್ಮ ಮನೆಯಿಂದ ಹೊರಗೆ ಹೋಗ್ತದೆ ಅಂತ ಹೇಳ್ಬೋದು. ಹಾಗೆಯೇ ಇನ್ನು ಕೆಲವೊಬ್ಬರಿಗೆ ಸರಳ ವಿಧಾನ, ನೀ ಮಾತಾ ಮಂತ್ರದಂಥ ದೋಷ ಮನೆಯ ಒಳಗೆ ಅಥವಾ ವ್ಯಕ್ತಿ ಮೇಲೆ ಆಹ್ವಾನೆ ಆಗಿದ್ದರೆ ಮನೆಯ ಬಾಗಿಲಲ್ಲಿ ದೀಪ ಹಚ್ಚಬೇಕು. ಯಾವ ರೀತಿಯಲ್ಲಿ? ಪ್ರತಿ ದಿನ ಸಂಜೆ ಪೂಜೆ ಆದ ನಂತರ ಮನೆಯ ಮುಖ್ಯದ್ವಾರದ ಮುಂದೆ ಒಂದು ಮೂಲೆಯಲ್ಲಿ, ಎಡ ಆಗ್ಬೋದು ಬಲ ಆಗ್ಬೋದು, ಒಂದೇ ಒಂದು ಮೂಲೆಯಲ್ಲಿ ಈ ನಾಲ್ಕು ಮುಖಗಳಲ್ಲಿ ದೀಪ ಸಿಗುತ್ತೆ, ಮಣ್ಣಿನ ದೀಪ. ಈ ನಾಲ್ಕು ಮುಖಗಳ ಮಣ್ಣಿನ ದೀಪ ತಂದೆ ಅದರಲ್ಲಿ ಒಂದು ರೂಪಾಯಿ ನಾಣ್ಯ ಹಾಕಿ ತುಪ್ಪ ಹಾಕಿ ನೀವು ತುಪ್ಪದ ದೀಪ ಹಚ್ಚಿ. ಈ ರೀತಿಯಲ್ಲಿ ಕೆಲವೊಂದು ದಿನಗಳ ಕಾಲ ನೀವು ಹಚ್ತಾ ಹೋದರೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗ್ತದೆ, ತಂತ್ರ ಮಂತ್ರದ ಬಾಧೆಗಳು ಹೊರಗೆ ಹೋಗ್ತದೆ. ಯಾವ ರೀತಿಯಲ್ಲಿ ಬಂದು ಯಾವ ರೀತಿಯಲ್ಲಿ ಮನುಷ್ಯನಿಗೆ ತೊಂದರೆ ಕೊಡುತ್ತೋ ಅಂತ ಹೇಳಲಿಕ್ಕೆ ಆಗಲ್ಲ. ಈ ತಂತ್ರ ಮಂತ್ರಗಳು ಎಲ್ಲ ನಾವು ಸದೃಢವಾಗಿದ್ದೀವಿ ಅಂತ ತಿಳ್ಕೊಂಡಾಗಲೇ ಸಮಸ್ಯೆ ಕೊಡೋದು. ಭಾಳ ಎಚ್ಚರಿಕೆಯಿಂದ ಇಂಥ ಸರಳ ವಾಸ್ತು ಸಲಹೆಗಳನ್ನ ಫಾಲೋಅಪ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಗಳನ್ನ ತಗೊಳ್ಳಿ. ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗುತ್ತೆ. ಮಾತಾ ಮಂತ್ರದಂತಹ ಸಮಸ್ಯೆಗಳಿಂದ ನರಳುತ್ತಾ ಇರುವಂಥ ವ್ಯಕ್ತಿಗೆ ಇನ್ನೊಂದು ಪರಿಹಾರ ಇದೆ. ಈ ದೇವರ ಮನೆಯ ಮುಂದೆ ಒಂದು ತಾಮ್ರದ ಚೆಂಬಿನಲ್ಲಿ ನೀವು ನೀರು ಹಾಕಿ, ನೀರು ಹಾಕಿಬಿಟ್ಟು ಅದರ ಮೇಲೆ ಏನು ಮಾಡ್ತೀರ, ಒಂದು ವಿಳ್ಯದೆಲೆನ ಸ್ವಚ್ಛವಾಗಿ ತೊಳೆದುಬಿಡಿ. ವಿಳ್ಯದೆಲೆ ಸ್ವಚ್ಛವಾಗಿ ತೊಳೆದು ಕುಂಕುಮದಿಂದ ಅದ್ರ ಮೇಲೆ ಸ್ವಸ್ತಿಕ್ ಅಂತ ಬರೆದಿರಿ. ಸ್ವಸ್ತಿಕ್ ಬರೆದುಬಿಟ್ಟು ವಿಳ್ಯದೆಲೆ ಮೇಲೆ ಅದ್ರ ಸೆಂಟ್ರಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿ. ಈ ರೀತಿಯಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಈ ರೀತಿಯಲ್ಲಿ ಒಂದು ನಾಲ್ಕು ಅಮಾವಾಸ್ಯೆ ನಾಲ್ಕು ಹುಣ್ಣಿಮೆ ಈ ರೀತಿಯಲ್ಲಿ ಫಾಲೋಅಪ್ ಮಾಡಿ. ತದನಂತರ ಆ ನೀರು, ಆ ಎಲೆ, ಆ ಕಾಯಿನ್ ತೊಗೊಂಡೋಗಿ ನೀವು ಯಾವುದಾದ್ರು ಎಕ್ಕಿದ ಗಿಡದ ಬುಡಕ್ಕೆ ನೀವು ಹಾಕಿದ್ರು ಕೂಡ ಮನೆಯಲ್ಲಿರುವಂಥ ತಂತ್ರ ಮಂತ್ರ ಮಾತಾ ಮಂತ್ರದ ಶಕ್ತಿ ಅದು ಹೀರ್ಕೊಂಡಿರ್ತದೆ. ಯಾವುದೇ ವ್ಯಕ್ತಿಗೂ ಕೂಡ ಆಗಿದ್ರೂ ಕೂಡ ಆ ಸಮಸ್ಯೆನ ಅದು ಪರಿಹಾರ ಮಾಡುತ್ತೆ ಅಂತ ಹೇಳ್ಬೋದು. ಇಂಥ ಸರಳ ಟಿಪ್ಸ್ಗಳು ನಮ್ಮ ಹತ್ರ ಭಾಳ ಇದೆ ವೀಕ್ಷಕರೇ. ಮಾತಾ ಮಂತ್ರಕ್ಕೆ ಪರಿಹಾರ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು, ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ತಗೊಳ್ಳಿ. ನಮಸ್ಕಾರ. ಹಾಗೆ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ಸರ್ವೇ ಜನೋ ಸುಖಿನೋ ಭವಂತು.